ಈ ರಾಜ್ಯದ ಒಬ್ಬ ರೈತ ನಾಯಕರು ನಮ್ಮ ಯಡಿಯೂರಪ್ಪನವರು ನಿನ್ನ ಜೊತೆಗೆ ನಾನು ಇದ್ದೇನೆ ನಿನ್ನ ಜೊತೆಗೆ ನಮ್ಮ ಪಕ್ಷ ಇದೆ ನೀನು ಎದುರುವಂಥದ್ದೇನೂ ಇಲ್ಲ ನೀನು ಉಪವಾಸ ಸತ್ಯಾಗ್ರಹನ ಕೈಬಿಟ್ಟು ಇವತ್ತು ನನ್ನ ಜೊತೆ ಇದೆಯಾ ಅಂಥೇಳಿ ಇವತ್ತು ನನಗೊಂದು ಮಾತು ಹೇಳಿದ್ರು ಅವರ ಮಾತು ಇವತ್ತು ನಾನು ಒಪ್ಪಿ ಏನಿವತ್ತು ನಾನು ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೆ ಅದನ್ನು ರದ್ದುಗೊಳಿಸಿ ಇವತ್ತು ಈ ಧರಣಿಯಲ್ಲಿ ಉಪವಾಸ ಸತ್ಯಾಗ್ರಹದಲ್ಲಿ ನನ್ನ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ನನ್ನ ಆತ್ಮೀಯರು ನನ್ನ ಸ್ನೇಹಿತರು ಮಾಜಿ ಮಹಾಪೌರರುಗಳು ಮಾಜಿ ಪಾಲಿಕೆ ಸದಸ್ಯರುಗಳು ನಮ್ಮ ಮಂಡಲಾಧ್ಯಕ್ಷರು ಜಿಲ್ಲಾಧ್ಯಕ್ಷರುಗಳು ಎಲ್ಲ ನನ್ನ ಸ್ನೇಹಿತರು ಇವತ್ತು ಇಲ್ಲಿ ನನಗೆ ಬೆಂಬಲವಾಗಿ ಬಂದಿದ್ದರು ಅವರೆಲ್ಲರಿಗೂ ಸಹ ನಾನು ಇವತ್ತು ಧನ್ಯವಾದಗಳನ್ನ ಹೇಳ್ತೇನೆ ಭಾಳ ವಿಶೇಷವಾಗಿ ಯಡಿಯೂರಪ್ಪನಂಥವರು ನಿನ್ನ ಜೊತೆಗೆ ನಾನಿದ್ದೇನೆ ನಮ್ಮ ಪಕ್ಷ ನಿನ್ನ ಜೊತೆಯಲ್ಲಿ ಇದೆ ಅಂದಾಗ ಅದಕ್ಕಿಂತ ಒಂದು ಶಕ್ತಿ ಇನ್ಯಾವುದೂ ಇಲ್ಲ ನಾನು ಮಾಧ್ಯಮದ ಮುಖಾಂತರ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರಲ್ಲಿ ಮನವಿ ಮಾಡ್ತೇನೆ ನಿಮ್ಮಲ್ಲಿ ನಾನೊಬ್ಬ ಶಾಸಕ ಎಲ್ಲ ಶಾಸಕರನ್ನ ಯಾವ ರೀತಿ ನೋಡ್ತೀರೋ ನನ್ನನ್ನು ಅದೇ ರೀತಿ ನೋಡಿ 10 ವರ್ಷ ನಿಮ್ಮನ್ನು ಇಲ್ಲಿ ಸಂಸದರನ್ನು ಮಾಡಿದೆ ಒಟ್ಟಾಗಿ ಹೋಗೋಣ ಕೆಲಸ ಮಾಡೋಣ ಚುನಾವಣೆಯಲ್ಲಿ ನೀವು ನನ್ನನ್ನು ಸೋಲ್ಸೋಕ್ಕೆ ಪ್ರಯತ್ನ ಮಾಡಿ ತಪ್ಪಿಲ್ಲ ಅದು ನಿಮ್ಮ ಪಕ್ಷ ನೀವು ಗೆಲ್ಲಬೇಕು ನನ್ನ ಪಕ್ಷ ನಾನು ಗೆಲ್ಲಬೇಕು ನಾನು ಕೆಲಸ ಮಾಡ್ತೀನಿ ಆದರೆ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳಿರ್ಬೋದು ಕೆಲಸ ಮಾಡಿಸೋವಂಥದ್ದು ನಮ್ಮ ಕರ್ತವ್ಯ ಜನ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಒಟ್ಟಾಗಿ ಹೋಗೋಂಥದ್ದು ನಾವು ಮಾಡೋಣ ಇಲ್ಲಿ ಯಾರೂ ಶಾಶ್ವತ ಅಲ್ಲ ನಾವೆಲ್ಲ ಹೋಗಲೇಬೇಕು ಕೆಲಸ ಮಾಡೋಣ ಕೆಲಸ ಮಾಡೋದಕ್ಕೆ ನನಗೆ ಸಹಾಯ ಮಾಡಿ ಎಲ್ಲ ಇಲಾಖೆಗಳಿಂದನೂ ಭ್ರಷ್ಟಾಚಾರ ಹೆಚ್ಚಾಗಿದೆ ಇವತ್ತು ತುಂಬಿ ತುಳುಕ್ತಾ ಇದೆ ನೆಮ್ಮದಿಯ ವಾತಾವರಣ ಇಲ್ದಂಗಾಗಿದೆ ನಿಮ್ಮ ಹೆಸರನ್ನ ಭಾಳಷ್ಟು ದುರುಪಯೋಗ ಪಡಿಸ್ತಾ ಇದ್ದಾರೆ ನಿಮ್ಮ ಹೆಸರನ್ನ ಭಾಳಷ್ಟು ಬಳಕೆ ಮಾಡ್ತಾ ಇದ್ದಾರೆ ಕಡಿವಾಣ ಹಾಕಿ ಯಾರ್ಯಾರು ಮಾಡ್ತಾ ಇದ್ದಾರೆ ಅಂತ ಪಟ್ಟಿ ಕೊಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ ಅದರಿಂದ ಒಳ್ಳೆಯ ಹೆಸರು ಬರೋದಿಲ್ಲ ಆ ಸಣ್ಣತನಕ್ಕೆ ನಾನು ಹೋಗಲ್ಲ ನನ್ನ ಹತ್ರ ಪಟ್ಟಿ ಇದೆ ಆದರೆ ನಾನು ಅದನ್ನ ಹೇಳಿ ಚಿಕ್ಕವನಾಗೋದು ಬೇಡ ಇನ್ನು ಮುಂದಕ್ಕೆ ನಾವೆಲ್ಲರೂ ಕ್ಷೇತ್ರದ ಜನತೆಗೋಸ್ಕರ ಒಟ್ಟಾಗಿ ಕೆಲಸ ಮಾಡಬೇಕು ನನಗೆ ಸಹಕರಿಸಿ ಅಂತ ನಿಮ್ಮ ವಾಹಿನಿಗಳ ಮುಖಾಂತರ ನಾನು ಅವರಲ್ಲಿ ಮನವಿ ಮಾಡ್ತೇನೆ